ಕೆಲ ಸಿನಿಮಾಗಳ ಪಾತ್ರಗಳೇ ಹಾಗೆ ಪ್ರೇಕ್ಷಕರನ್ನ ಥಿಯೇಟರ್ ನಾಚೆಗೂ ಕಾಡುತ್ತಾ ಮನಸೊಳಗೆ ಕೂತು ಬಿಡುತ್ತಾವೆ. ಮತ್ತೆಯಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದ ಪಾತ್ರವೂ ಅಂತದ್ದೇ. ಒಂದು ಮಾಸನ ಲುಂಗಿ, ಕಪ್ಪು ಬಣ್ಣದ ಮುದುರು ಮುದುರಾದ ಅಂಗಿ ಮತ್ತು ತಣ್ಣನೆ ಅಬ್ಬರಿಸುವ ಶೈಲಿ, ಇಷ್ಟೆಲ್ಲ ಗುಣಲಕ್ಷಣಗಳೊಂದಿಗೆ ಪ್ರಸಿದ್ಧಿಯಾಗಿದ್ದ ಭೈರತಿ ರಂಗಲ್ಲೀಗ ಚಿತ್ರರೂಪದಲ್ಲಿ ಬರುತ್ತಿರುವುದು ನಿಮಗೆ ಗೊತ್ತು. ಸದ್ಯದ ಸಮಾಚಾರ ಏನೆಂದರೆ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಬಿಡುಗಡೆಯಾಗಿದೆ. ಶಿವಣ್ಣನ ಅಭಿಮಾನಿಗಳನ್ನ ಉಚ್ಚಬ್ಬಿಸುವ ಈ ಹಾಡನ್ನ ಕಿನ್ನಾಳ್ ರಾಜ್ ಬರೆದಿದ್ದಾರೆ. ಈ ಬಾರಿ ಬಡವರ ಬದುಕನ್ನ ಕಾಯಲು ನಿಂತ ಸಿಂಹ ಕೇಸರಿ ಎಂಬ ಸಾಲುಗಳ ಮೂಲಕ ಭೈರತಿ ರಣಗಲ್ ಪಾತ್ರಕ್ಕೆ ಕೈಗನ್ನಡಿ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಈ ಹಾಡಿಗೆ ಸಂತೋಷ್ ವೆಂಕಿ ತಮ್ಮ ಕಂಠವನ್ನ ಕುಣಿಸಿದ್ದು, ರವಿ ಬಸೂರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇನ್ನು ಮಪ್ತಿ ಚಿತ್ರದಲ್ಲಿ ಭೈರತಿ ರಣಗಲ್ನಂತಹ ನವೀನ ಪಾತ್ರಗಳನ್ನು ಸೃಷ್ಟಿಸಿ ಸೂಪರ್ ಹಿಟ್ ಅನ್ನಿಸಿಕೊಂಡ ನರ್ತನ್ ಈ ಬಾರಿ ಭೈರತಿ ರಣಗಲ್ ಗ್ಯಾಂಗ್ಸ್ಟರ್ ಆಗಿದ್ದೇಗೆ ಎಂಬ ಕಥೆಯನ್ನು ಹೇಳಲಿದ್ದಾರೆ. ಇದಕ್ಕೆ ಪೂರಕವಾಗಿ ಮೂಡಿಬಂದ ಈ ಹಾಡು ಈಗ ಯೂಟ್ಯೂಬ್ನಲ್ಲಿ ವ್ಯಾಪಕ ಸದ್ದನ್ನು ಮಾಡುತ್ತಿದೆ. ಈ ಹಾಡು ಸದ್ಯ 7ನೇ ಸ್ಥಾನದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇನ್ನು 4 ದಿನದ ನಂತರ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಭೈರತಿ ರಣಗಲ್ ಬೆಳ್ಳಿ ತೆರೆಯ ಮೇಲೆ ದಗದಗಿಸಬೇಕಾಗಿತ್ತು. ಆದರೆ ಚಿತ್ರದ ಚಿತ್ರೀಕರಣ ಅಂದುಕೊಂಡ ಸಮಯಕ್ಕೆ ಮುಗಿಯಲಿಲ್ಲ. ಹೀಗಾಗಿಯೇ ಚಿತ್ರದ ಬಿಡುಗಡೆಯನ್ನ ಮುಂದೂಡಿದ ಚಿತ್ರತಂಡ ಚಿತ್ರವನ್ನ ಸೆಪ್ಟೆಂಬರ್ನಲ್ಲಿ ತೆರೆಗೆ ತರಲು ಮುಂದಾಗಿದೆ. ಈಗ ಚಿತ್ರದ ಹಾಡನ್ನ ಬಿಡುಗಡೆ ಮಾಡುವ ಮೂಲಕ ಪ್ರಚಾರದ ಅಂಗಳಕ್ಕೆ ಧುಮುಕಿದೆ. ಉಳಿದಂತೆ ಶಿವಣ್ಣನಿಗೆ ಇಲ್ಲಿ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಜೊತೆಯಾಗಿದ್ದಾರೆ. ನವೀನ್ ಕುಮಾರ್ ಚಿತ್ರದ ಛಾಯಾಗ್ರಹಣದ ಜವಾಬ್ದಾರಿಯನ್ನ ಪೂರೈಸಿದ್ದಾರೆ. ದಿಲೀಪ್ ಸುಬ್ರಹ್ಮಣ್ಯ ಮತ್ತು ಚೇತನ್ ಡಿಸೋಜ ಸಾಹಸ ನಿರ್ದೇಶನ ಇರುವ ಈ ಚಿತ್ರಕ್ಕೆ ಗುಣಾ ಅವರ ಕಲಾ ನಿರ್ದೇಶನ ಇದೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಅಂದ ಹಾಗೆ ಈ ಹಿಂದೆ ಭೈರತಿ ರಣಗಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಎಂದು ಹೇಳಲಾಗಿತ್ತು. ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂನಲ್ಲಿ ಪ್ರತ್ಯೇಕವಾಗಿ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ ಕೇವಲ ಕನ್ನಡದಲ್ಲಿ ಮಾತ್ರ ಹಾಡನ್ನು ಬಿಡುಗಡೆ ಮಾಡಲಾಗಿದೆ. ಇದು ಅಭಿಮಾನಿಗಳ ಗೊಂದಲಕ್ಕೆ ಕಾರಣವಾಗಿದೆ. ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗುತ್ತಾ ಅಥವಾ ಇಲ್ಲವಾ ಎನ್ನುವ ಪ್ರಶ್ನೆ ಹುಟ್ಟುಹಾಕಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.